ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯ ವಂದೇ ಭಾರತ ಮಾತರ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ ಆಗಮಿಸಿರುವ ಚಿಕ್ಕೋಡಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಮಾತಾ ಭಗಿನಿಯರಿಗೆ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿರುವಂತಹ ತರುಣ ಮಿತ್ರರಿಗೆ ನಾನು ಶ್ರದ್ಧಾಪೂರ್ವಕ ನಮನಗಳನ್ನ ಸಮರ್ಪಿಸ್ತೇನೆ. ಮಿತ್ರರೇ, ಒಂದು ಸಂತೋಷದ ಸುದ್ದಿ ನನಗೆ ಇವತ್ತು ಬೆಳಗಿಂದನೆ ಓಡಾಡ್ತಾ ಇತ್ತು. ಬಹಳ ಸಂತೋಷದ ಸುದ್ದಿ. ದುಃಖದ ನಡುವೆ ಏನು ಸಂತೋಷ ಅಂತ ಕೇಳ್ತಿದ್ದೀವಿ ಅಲ್ಲ. ಪುಲ್ವಾಮಾದಲ್ಲಿ 37 ಜನ CRPF ಯೋಧರನ್ನು ನಾವು ಕಳ್ಕೊಂಡ್ವಿ. ಅತ್ಯಂತ ಕೆಟ್ಟ ರೀತಿಯಲ್ಲಿ ಕಳ್ಕೊಂಡ್ವಿ. ಬಹಳ ದುಃಖದಾಯಕ ಸಂಗತಿ. ಆದರೆ ಭಾರತೀಯ ಸೇನೆ ಅದಾದ 3 ದಿನಗಳಲ್ಲೇ, ಯಾರು ಇದರ ಮಾಸ್ಟರ್ ಮೈಂಡ್ ಇದ್ರೋ, ರಶೀದ್ ಮತ್ತು ಕಮ್ರಾನ್, ಸ್ಪೆಷಲಿ ರಶೀದ್ನ, ಅವನು ಎಲ್ಲಿದ್ದ ಅನ್ನೋವಂತಹ ಜಾಗವನ್ನು ಗುರುತಿಸಿ ಇವತ್ತು ಬೆಳಗ್ಗಿನಿಂದ ಎನ್ಕೌಂಟರ್ ಶುರುವಾಗಿತ್ತು. ಆ ಎನ್ಕೌಂಟರ್ನಲ್ಲಿ ಈಗ ಸಂಜೆ ಸುದ್ದಿ ಬಂದಿದೆ, ರಶೀದ್ ಕಮ್ರಾನ್ ಸೇರಿದಂತೆ ಇನ್ನೊಬ್ಬರನ್ನು, ಒಟ್ಟು 3 ಜನರನ್ನು ಅವರು ಅಡಗಿದ್ದ ಮನೆಯನ್ನು ಗುರುತಿಸಿ ಆ ಮನೆಯನ್ನು ಉಡಾಯಿಸಿ ಈ ದಾಳಿಯಲ್ಲಿ ಮತ್ತೆ 5 ಜನ ಭಾರತೀಯ ಸೈನಿಕರನ್ನ ಕಳ್ಕೊಂಡಿದ್ದೀವಿ. ಆದರೆ ಭಾರತೀಯ ಸೈನಿಕರನ್ನ ಈ ಹೊತ್ತಲ್ಲಿ ಕಳ್ಕೊಂಡಿರುವಾಗ ಅವರಿಗೆ ತಾವು ಸಾಯೋಕ್ಕಿಂತ ಮುಂಚೆ ಕದನ ಮಾಡಿದ ಆನಂದ ಆದರೂ ಇದೆ. ನಾನು ಅನೇಕ ಒಂದು 3-4 ದಿನಗಳಿಂದ ಬಹಳ ಬೇಸರದ ಸಂಗತಿ ಅಂತಂದ್ರೆ, ಸೈನಿಕ ತಾನು ಸಾಯೋದಕ್ಕೆ ಬೇಜಾರು ಮಾಡಿಕೊಳ್ಳಲ್ಲ. ನನಗೆ ಅಸ್ಸಾಂನ ಗಡಿಯಲ್ಲಿ ನಮ್ಮ ಶ್ರೀರಂಗಪಟ್ಟಣದ ಹುಡುಗ ಒಬ್ಬ ಇದ್ದಾನೆ. ಅವನು ಫೋನ್ ಮಾಡಿದಾಗ ನಾನು ಕೇಳಿದೆ, ಏನನ್ಸುತ್ತೆ ಅಂತ. ಅವನಂದ್ರ, ಬಹಳ ದುಃಖ ಆಗ್ತಿದೆ ಅಣ್ಣ, ನಮ್ಮನ್ನ ಕಣ್ಣೀರು ಹಾಕ್ಲಿಕ್ಕೆ ತಯಾರು ಮಾಡಲಿಲ್ಲ, ಕಣ್ಣೀರು ಹಾಕಿಸ್ಲಿಕ್ಕೆ ತಯಾರು ಮಾಡಿರೋದು. ಆದರೆ ಯಾಕೋ ಈ ದಾಳಿಯ ನಂತರ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬರ್ತಿದೆ. ನಾನು ಒಬ್ಬನೇ ಅನ್ಕೊಂಡ್ರೆ ನನ್ನ ಜೊತೆ ಇರುವಂಥವ್ರೆಲ್ಲರೂ ಒಬ್ಬೊಬ್ಬರೇ ಕೂತ್ಕೊಂಡು ಅಳ್ತಿದ್ದಾರೆ, ಯಾಕೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ, ಅಳು ಯಾಕೆ ಇಷ್ಟು ಬರ್ತಿದೆ ಅಂತ ಹೇಳಿ ಅಂತ ನಾನು ಕೇಳಿದೆ. ಯಾಕೆ ಯಾವತ್ತಾದರೂ ಕೇಳ್ಕೊಂಡೆ ಯಾಕೆ ಈ ಘಟನೆ ನಂತರ ಅಳ್ತಾ ಇದೆಯಾ ಅಂತಂದರೆ, ಅವನೇನಂದ ಗೊತ್ತಾ, ಯುದ್ಧ ಭೂಮಿಯಲ್ಲಿ ಸತ್ತಾಗ ಸತ್ಯವಾಗ್ಲೂ ಅಳಲ್ಲ ಅಣ್ಣ, ನಾವು ಯುದ್ಧ ಭೂಮಿಯಲ್ಲಿ ಸಾಯ್ತೀವಿ ಅಂತಂದರೆ ವೀರಗತಿ ಅಂತ ಅರ್ಥ. ಆದರೆ ಯುದ್ಧ ಭೂಮಿಗೆ ಹೋಗೋಕ್ಕಿಂತ ಮುಂಚೆ ಹೇಡಿಗಳ ಥರ ಬಂದಮ್ಮ ನಿಂಗೆ ಕೊಲ್ತಾರಲ್ಲ, ಅದನ್ನು ಮಾತ್ರ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಣ್ಣ, ಅದು ಕಷ್ಟ ಆಗ್ಬಿಡುತ್ತೆ. ನಮಗೆ ಸಾಯೋದಕ್ಕಿಂತ ಮುಂಚೆ ಸಾಹಸ ತೋರಿಸುವಂಥ ಅವಕಾಶ ಸಿಕ್ಕಿದ್ರೆ ಅದು ಬಹಳ ಅದ್ಭುತವಾಗಿರುತ್ತೆ, ಇದು ಬಹಳ ಕಷ್ಟ ಆಗುತ್ತೆ ಅಂತ ಅವನು ಹೇಳುವಾಗ ಅವನ ದುಃಖ ಎಂಥದ್ದು ಅಂತ ಖಂಡಿತವಾಗಿಯೂ ಅರ್ಥ ಆಗ್ತಿತ್ತು. ಮಿತ್ರ, ಆದರೆ ಭಾರತೀಯ ಸೇನೆ ಹುಡುಕಿಕೊಂಡು ಅಂಥವರನ್ನೇ ಕೊಂದಿದೆ. ಯಾರಿದ್ದರ ಮಾಸ್ಟರ್ ಮೈಂಡ್ ಕಾಶ್ಮೀರದಲ್ಲಿದ್ದೋ, ಯಾರು ಈ ರಶೀದ್ ಇದ್ನೋ, ಆತ ಮೌಲಾನಾ ಮಸೂದ್ ಅಜರ್ನ ಬಲಗೈ ಬಂಟನಾಗಿದ್ದು, ಆತ ವಿದೇಶದಿಂದ ಇಲ್ಲಿಗೆ ಬಂದು ಇಲ್ಲಿ ಸೆಟ್ಲ್ ಆಗಿದ್ದು, ಇಲ್ಲೇ ಉಳ್ಕೊಂಡು ಆತ ಈ ಆದಿಲ್ ದಾರ್ಗೆ ಕಳೆದ 6 ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟು ಅವನಂತೂ ಇಂತೂ ಇಲ್ಲಿಗೆ ತಳ್ಳಿದ್ದಾನೆ. ಆದಿಲ್ ದಾರ್ ಸಾಯೋಕ್ಕಿಂತ ಮುಂಚೆ ಅವನೊಂದು ವಿಡಿಯೋ ಮಾಡಿದ್ದಾನೆ, ಆ ವಿಡಿಯೋನ ನಾವೆಲ್ಲರೂ ನೋಡಿದ್ದೀವಿ. ಆ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಆ ವಿಡಿಯೋ ಜೊತೆಗೆ ಅವನೇನು ಹೇಳ್ಕೊಂಡಿದ್ದಾನೆ ಅಂತಂದ್ರೆ, ಆದಿಲ್ ದಾರ್, ಈ ವಿಡಿಯೋ ನೀವು ನೋಡುವ ವೇಳೆಗೆ ನಾನು ಸ್ವರ್ಗದಲ್ಲಿ ಅನುಭವಿಸ್ತಾ ಇರ್ತೇನೆ, 72 ಹೆಣ್ಣುಗಳೊಂದಿಗೆ ಆನಂದ ಪಟ್ಟುಕೊಂಡಿರ್ತೀನಿ ಅನ್ನೋ ಮಾತುಗಳನ್ನ ಆದಿಲ್ ದಾರ್ ಸಾಯೋಕ್ಕಿಂತ ಮುಂಚೆ ಹೇಳಿ ಹೋಗ್ತಾನೆ. ನಂಗೆ ಬಹಳ ಕೆಟ್ಟದ್ದು ಅಂತ ಅನ್ಸೋದು ಇದರ ಪ್ರತಿಭಟನೆನ. ಇಲ್ಲಿ ಯಾರಾದರೂ ಮುಸಲ್ಮಾನರಿದ್ರೆ, ಪ್ರಜ್ಞಾವಂತ ಮುಸಲ್ಮಾನರಿದ್ರೆ, ದಯಮಾಡಿ ನೀವಾದರೂ ಕೊನೆ ಪಕ್ಷ ಒಂದು ಸಲ ಪ್ರತಿಭಟಿಸಿ. ಯಾಕೆ ಅಂತಂದ್ರೆ, ಈ ದೇಶದಲ್ಲಿ ಪ್ರತಿಭಟನೆಯೇ ನಡೀಲಿಲ್ಲ ಅಂತಂದ್ರೆ ಎಲ್ಲರೂ ಒಂದೇ ಅಂತ ಜನ ಭಾವಿಸ್ಬಿಡ್ತಾರೆ. ಹಂಗಾಗಬಾರ್ದು ಅಷ್ಟೇ. ಯಾಕೆ ಅಂತಂದ್ರೆ, ಹಿಂದುವಾಗಿ ನಾನು ಯಾರಾದರೂ ಹಿಂದುತ್ವದ ಹೆಸರು ಹೇಳಿಕೊಂಡು ಬೇರೆಯವರ ಹತ್ಯೆ ಮಾಡಿದರೆ ನಾನೇ ಪ್ರತಿಭಟಿಸ್ತೀನಿ, ತಪ್ಪು ಮಾಡಿದ್ರು ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರನ್ನು ಕೇಳ್ಕೊಳ್ತೀನಿ, ಬೀದಿಗೆ ಬಂದು ಹೇಳಿ ಇವರು ಮಾಡಿದ್ದು ತಪ್ಪು, ಇವರು ಅಯೋಗ್ಯರು, ಇವರು ಮುಸಲ್ಮಾನರೇ ಅಲ್ಲ ಅಂತ. ಯಾವತ್ತೂ ಈ ಥರದ ಜನ ಬಂದು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನರು ಬೀದಿಗೆ ಬರಲಿಕ್ಕೆ ಶುರು ಮಾಡ್ತಾರೋ, ಆಗ ಭಾರತದ ಫ್ಯಾಬ್ರಿಕ್ಕು ಹಿಂದೆಂದಿಗಿಂತಲೂ ಹೆಚ್ಚು ಚೆನ್ನಾಗಿರುತ್ತೆ. ಆದರೆ ನನಗೆ ಹೆದರಿಕೆ ಆಗ್ತಿರೋದು ಏನು ಅಂತಂದರೆ, ಈಗೇನು ಘಟನೆ ನಡೆದಿದೆ ಇದು ಆರ್ಡಿನರಿ ಘಟನೆ ಅಲ್ಲ ಅಂತ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕಲ್ಲ ಅಂತ. ಭಯೋತ್ಪಾದಕರು ದಾಳಿ ನಡೆಸಿದಾಗ, ಸ್ಪೆಷಲಿ ಜೈಷೆ ಮೊಹಮ್ಮದ್ ದಾಳಿ ನಡೆಸಿದಾಗ ಅನೇಕ ದಾಳಿಗಳು ನಡೆದಿವೆ. ಅದು ಈ ದೇಶದ 2008ರಲ್ಲಿ ನಡೆದ ಘಟನೆ ಇರ್ಬೋದು, 2016ರಲ್ಲಿ ನಡೆದ ಘಟನೆ ಇರ್ಬೋದು, 2001ರಲ್ಲಿ ದೇಶದ ಸಂಸತ್ತಿನ ಮೇಲೆ ಮಾಡಿದ ದಾಳಿ ಇರ್ಬೋದು, ಪಠಾನ್ಕೋಟ್ನ ಮೇಲೆ ಮಾಡಿದ ದಾಳಿ ಇರ್ಬೋದು, ಎಲ್ಲ ದಾಳಿಗಳ ನಂತರ, ಈ ಎಲ್ಲ ದಾಳಿಗಳು ಮುಗಿದ ನಂತರ ಜೈಷೆ ಮೊಹಮ್ಮದ್ ನಾನೇ ಇದನ್ನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಯಾವತ್ತೂ ವಿಡಿಯೋ ರಿಲೀಸ್ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್
ಜೈಷೆ ಮೊಹಮ್ಮದ್ ಯಾರು ಮಾಡಿದ್ದಾನೋ ಅವನ ಮೂಲಕ ಒಂದು ವಿಡಿಯೋ ರಿಲೀಸ್ ಮಾಡಿಸುತ್ತೆ. ಆ ನಿರಾತಂಕವಾಗಿ ಕುಳಿತುಕೊಂಡು ನಾನು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಕೊಳ್ಳುವಂತ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಜೈಷೆ ಮೊಹಮ್ಮದ್ ಸ್ಟೈಲಿನ ವಿಡಿಯೋ ಅಲ್ಲ. ಜೈಷೆ ಮೊಹಮ್ಮದ್ ಏನಿದೆಯೋ ಆ ಜೈಷೆ ಮೊಹಮ್ಮದ್ ನ ಹಿಂದೆ ಇವತ್ತು ಐಸಿಸ್ ಇದೆ, ಇಸ್ಲಾಮಿಕ್ ಸ್ಟೇಟ್ಸ್ ನ ಗ್ರೂಪ್ ಏನಿದೆ ಆ ಗ್ರೂಪ್ ಇದೆ. ಇಸ್ಲಾಮಿಕ್ ಸ್ಟೇಟ್ಸ್ ಇದುವರೆಗೂ ಹೇಗ್ ಮಾಡ್ತಿದೆ ಅಂತಂದ್ರೆ, ಅಟ್ಯಾಕ್ ಮಾಡುವಂತ ಯಾರು ಇರ್ತಾರೋ, ಯಾರು ಅಟ್ಯಾಕ್ ಮಾಡ್ತಾರೋ ಅಟ್ಯಾಕಿಗೆ ಹೋಗೋಕ್ಕಿಂತ ಮುಂಚೆ ಅವನ್ ವಿಡಿಯೋ ಮಾಡುತ್ತೆ, ಆ ನಂತರ ವಿಡಿಯೋನ ರಿಲೀಸ್ ಮಾಡುತ್ತೆ. ನಾನು ಯಾಕೆ ಇವತ್ತು ಗಂಭೀರವಾಗಿ ನಿಮ್ಮ ಜೊತೆ ಈ ವಿಚಾರವನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ, ಇದು ಐಸಿಸ್ನ ಬೀಜವನ್ನ ಭಾರತದಲ್ಲಿ ಬಿತ್ತುವಂತ ಪ್ರಯತ್ನ. ಐಸಿಸ್ ಇರಾಕ್ನಲ್ಲಿ ಸಂಪೂರ್ಣ ನಾಶ ಆಯಿತು, ಐಸಿಸ್ ಸಿರಿಯಾದಲ್ಲಿ ಸಂಪೂರ್ಣ ನಾಶಗೊಳ್ತು, ಐಸಿಸ್ ತನ್ನ ಅಸ್ತಿತ್ವವನ್ನು ಎಲ್ಲ ಕಡೆ ಕಳೆದುಕೊಂಡು ಈಗ ಅದಕ್ಕಿರುವಂತ ಒಂದೇ ಒಂದು ಜಾಗ ಅದು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಚಿಗುರೊಡಿಬೇಕು ಅಂತ ಕಾಯ್ತಾ ಇದೆ. ಅಕಸ್ಮಾತ್ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬರು ಹಿಂದೂ ಮುಸಲ್ಮಾನರಾದಿಯಾಗಿ ಪ್ರತಿಯೊಬ್ಬರು ಇದನ್ನ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಐಸಿಸ್ ಚಿಕ್ಕೋಡಿಗೂ ಬಂದ್ರು ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಈ ತರದ ಐಸಿಸ್ ನ ಗ್ರೂಮ್ ಮಾಡುವಂತವರಿಗೆ ಹೇಗೆ ತರುಣರ ತಲೆ ಕೆಡಿಸಬೇಕು ಅಂತ ಗೊತ್ತಿರೋದ್ರಿಂದ ಡೇಂಜರಸ್ ಆಗಿ ಅದು ಹಬ್ಬುವಂತ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ಚಿವುಟಿ ಹಾಕಬೇಕು ಅಂತ ಈಗ ಭಾರತ ಸಜ್ಜಾಗಿ ನಿಂತ್ಕೊಂಡಿದೆಯಲ್ಲ, ಆ ಟೆರರಿಸ್ಟ್ ನ ವಿರುದ್ಧವಾಗಿ ನಡೆಯುವಂತ ಈ ಹೋರಾಟಕ್ಕೆ ಪ್ರತಿಯೊಬ್ಬ ಭಾರತೀಯನು ಬೆಂಬಲವಾಗಿ ನಿಂತ್ಕೊಳ್ಬೇಕು ಅನ್ನುವಂತ ಸಂಕಲ್ಪವನ್ನ ಇವತ್ತು ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮಿತ್ರ, ಈ ಹೋರಾಟ ಹೀಗೆ ನಿಂತ್ಕೊಳ್ಳಲ್ಲ, ಈ ಹೋರಾಟ ಇವತ್ತು ಶುರುವಾಗಿದ್ದು ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ 1947 ಬಂತು, ಇವತ್ತು 2019. ಇಷ್ಟು ದೀರ್ಘಕಾಲದ ಅವಧಿಯಲ್ಲಿ 47 2019 ನಾವು ನಿರಂತರವಾಗಿ ಈ ತರದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಸ್ಪೆಷಲಿ ಕಾಶ್ಮೀರದಲ್ಲಿ ಮತ್ತು ವಿಸ್ತಾರವಾಗಿ ಭಾರತದಲ್ಲಿ. ಕಾಶ್ಮೀರದ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಜಮ್ಮು ಕಾಶ್ಮೀರ ನೀವೇನ್ ನೋಡ್ತೀರಾ, ನಮ್ಮಲ್ಲಿ ಅನೇಕ ಬಾರಿ ಕಾಶ್ಮೀರ ಅನ್ಬೇಕಾದ್ರೆ ಬರೀ ಕಾಶ್ಮೀರ ಅಂತ ತಿಳ್ಕೊಳ್ತೀವಿ, ಆದ್ರೆ ಕಾಶ್ಮೀರ ಅನ್ನೋದು ಬಹಳ ದೊಡ್ಡ ಭಾಗ. ಇದರಲ್ಲಿ 3 ಪಾರ್ಟ್ ಇದೆ, ಒಂದು ಜಮ್ಮು, ಮತ್ತೊಂದು ಕಾಶ್ಮೀರ, ಮೂರನೇದು ಲಡಾಖ್. ಅನೇಕರಿಗೆ ಲಡಾಖ್ ಗೊತ್ತೇ ಇಲ್ಲ. ನಾವು ಲೇ ಅನ್ನೋ ಭಾಗ ಏನ್ ಕರಿತೀವಿ ಅದು ಲಡಾಖ್ನ ಭಾಗ. 3 ಭಾಗ ಇದೆ. ಜಮ್ಮುನಲ್ಲಿ ಹಿಂದೂಗಳು ಬಹುಸಂಖ್ಯಾತರು, ಅಲ್ಲಿ ಯಾವತ್ತಿಗೂ ಪ್ರಾಬ್ಲಮ್ ಇಲ್ಲ. ಕಾಶ್ಮೀರದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು, ಅಲ್ಲಿ ಯಾವತ್ತು ಶಾಂತಿ ಇಲ್ಲ. ಲಡಾಖ್ನಲ್ಲಿ ಬಹುತೇಕರಿರೋದು ಬುದ್ಧಿಸ್ಟ್ಗಳು, ಆ ಬುದ್ಧಿಸ್ಟ್ಗಳು ತಮ್ಮ ಪಾಡಿಗೆ ತಾವಿರುವಂತ ಅಪರೂಪದ ಜನಾಂಗ, ನಾರ್ಮಲ್ ಆಗಿರ್ತಾರೆ. ಈ ಮೂರೂ ಸೇರಿದಾಗ ಒಂದು ಜಮ್ಮು ಕಾಶ್ಮೀರ. 1947 ಸ್ವಾತಂತ್ರ್ಯ ಬಂದಾಗ ಕಾಶ್ಮೀರದ ಬಹುಪಾಲು ಮುಸಲ್ಮಾನರಿದ್ರು, ಅವರನ್ನ ಆಳ್ತಾ ಇದ್ದ ರಾಜ ಹಿಂದೂ ಇದ್ದ. 3 ರಾಜ್ಯಗಳು ನಮ್ಮಿಂದ ಸೆಪರೇಟ್ ಆಗಿ ನಾವು ಭಾರತಕ್ಕೆ ಸೇರಲ್ಲ ಎನ್ನುವಂತ ಚಿಂತನೆಯನ್ನ ಕೊಡ್ತಾ ಇದ್ದು. ಒಂದು ಜಮ್ಮು ಕಾಶ್ಮೀರ, 2 ಹೈದರಾಬಾದು, 3 ಜುನಾಗಢ್. ನೆಹರು ಬಿಟ್ಟಿದ್ರೆ 3 ಬಿಟ್ಬಿಡ್ತಿದ್ರೇನು, ಆದ್ರೆ ಸರ್ದಾರ್ ಪಟೇಲ್ರು ಇದ್ರು ಅವತ್ತು. ಸರ್ದಾರ್ ಪಟೇಲ್ರ ಅತ್ಯಂತ ದೊಡ್ಡ ಸ್ಟ್ಯಾಚ್ಯೂ ಆಯ್ತಲ್ಲ, ನನ್ಗೆ ಆ ವಿಚಾರದಲ್ಲಿ ಬಹಳ ಹೆಮ್ಮೆ ಇದೆ. ಜಗತ್ತಿನ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಯಾವುದು ಅಂತ ಯಾವ್ದಾದ್ರು ಕ್ವಿಜ್ ನಲ್ಲಿ ಪ್ರಶ್ನೆ ಕೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಇನ್ಯಾವ ಉತ್ತರವೂ ಬರಲ್ಲ. ಇನ್ ಮುಂದೆ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಜಾಗತಿಕ ಮಟ್ಟದಲ್ಲಿ ಉತ್ತರ ಹೇಳಬೇಕು. ಆ ತರ ಒಂದು ವಾತಾವರಣ ಇವತ್ತಿದೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಸರ್ದಾರ್ ಪಟೇಲ್ ಅವತ್ತು ಇಲ್ಲದೆ ಹೋಗಿದ್ದಿದ್ರೆ ಈ 3 ಪ್ರತ್ಯೇಕ ರಾಷ್ಟ್ರ ಆಗಿರ್ತಿತ್ತು ಅಥವಾ ಪಾಕಿಸ್ತಾನ ಜೊತೆಗೆ ಸೇರ್ತಿತ್ತು. ಇನ್ನೂ ವಿಚಿತ್ರವಾದ ಸಂಗತಿ ನಾನು ಹೇಳ್ತೀನಿ, ಹೈದರಾಬಾದ್ ನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇದ್ದಿದ್ದು ಹಿಂದೂಗಳದ್ದು, ಆಳ್ತಾ ಇದ್ದವನು ನಿಜಾಮ, ಹಿಂಗಾಗಿ ಅವನು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತಿದ್ದ. ಈ ಕಡೆ ಕಾಶ್ಮೀರದಲ್ಲಿ ಆಳ್ತಾ ಇದ್ದವನು ಹಿಂದೂ ರಾಜ ಹರಿಸಿಂಗ, ಆದ್ರೆ ಕಾಶ್ಮೀರದಲ್ಲಿ ಅತ್ಯಂತ ಹೆಚ್ಚಿದ್ದು ಮುಸಲ್ಮಾನರು, ಅದು ತನಗ ಬೇಕು ಅಂತ ಪಾಕಿಸ್ತಾನ ಗಲಾಟೆ ಮಾಡ್ತಿತ್ತು. ಜುನಾಗಢದ್ದು ಇದೇ ಕಥೆ. ಹಿಂಗಾಗಿ ಸರ್ದಾರ್ ಪಟೇಲ್ರು ಹೇಳಿದ್ರು, ನನಗೆ ನೀನು ಜುನಾಗಢವನ್ನ ಕೇಳೋದಾದ್ರೆ ನನಗೆ ಕಾಶ್ಮೀರವೂ ಬೇಕು, ಹೈದರಾಬಾದು ಬೇಕು, ಅದೆಂಗಿದೆ ನನ್ನ ಕೈಯಿಂದ ತಪ್ಪೋಗುತ್ತೋ ನೋಡ್ತೀನಿ ಅಂತ ಜುನಾಗಢವನ್ನಂತೂ ತಮ್ಮತ್ತ ಇಟ್ಕೊಂಡ್ರು ಸರ್ದಾರ್ ಪಟೇಲ್ರು. ಆ ನಂತರ ಕಾಶ್ಮೀರದಲ್ಲಿ ಗಲಾಟೆ ಶುರುವಾದಾಗ ಕಾಶ್ಮೀರದಲ್ಲಿ ರಾಜ ಹರಿಸಿಂಗ ತಾನು ಪತ್ರವನ್ನ ಬರೆದು ಭಾರತಕ್ಕೆ ಸೇರ್ಕೊಳ್ತೀನಿ ಅಂತ ಒಂದು ಪತ್ರ ಬರೆದು ಭಾರತ ಸರ್ಕಾರವನ್ನು ಕೇಳ್ಕೊಂಡ್ಬಿಟ್ಟ. ಆದ್ರೆ ಅಷ್ಟೊತ್ತಿಗೆ ಪಾಕಿಸ್ತಾನ ದೊಡ್ಡ ಸೇನೆ ತೆಗೆದುಕೊಂಡು ಅಟ್ಯಾಕ್ ಮಾಡ್ತು. ರಾಜ ಹರಿಸಿಂಗ ನನ್ನ ಕಾಶ್ಮೀರವನ್ನ ಉಳಿಸ್ಕೊಡಿ ಅಂತ ಭಾರತ ಸರ್ಕಾರವನ್ನ ಕೇಳ್ಕೊಂಡ ನಂತರ ಈ ದೇಶದ ಸೈನಿಕರು ಹೇಳಿದ್ರು, ಹೂ ಅಂತ ಹೇಳಿ ನಾವು ಅಟ್ಯಾಕ್ ಮಾಡ್ತೀವಿ, ನಾವು ಅಟ್ಯಾಕ್ ಮಾಡಿ ಭಾರತದ ಗಡಿಯನ್ನು ಉಳಿಸ್ಕೊಡ್ತೀವಿ ಅಂತ ನನ್ನ ದೇಶದ ಸೈನಿಕರು ಕೊನೆಯ ಹಂತದಲ್ಲಿ ಹೋಗಿ ಕಾಶ್ಮೀರದಲ್ಲಿ ಇಳಿದು ಇಡೀ ಕಾಶ್ಮೀರವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಮೊದಲನೇ ಯುದ್ಧವನ್ನ ಪಾಕಿಸ್ತಾನ ಜೊತೆಗೆ ಮಾಡಿದ್ವಿ. ಹೇಗೆ ಬಡಿದ್ವಿ ಪಾಕಿಸ್ತಾನವನ್ನ ಅಂತಂದ್ರೆ, ಪಾಕಿಸ್ತಾನದ ಅನೇಕ ಹೊಸ ಭೂಭಾಗಗಳನ್ನ ಭಾರತೀಯ ಸೈನ್ಯ ವಶಪಡಿಸ್ಕೊಂಡ್ಬಿಡ್ತು. ಪಾಕಿಸ್ತಾನ
ಗೋಗರದು ಬಿಡ್ತು ಈ ದೇಶದ ಪ್ರಧಾನಿ ಹತ್ರ, ಹೇಗಾದ್ರೂ ಮಾಡಿ ಉಳಿಸಿಕೊಡಿ ಅಂತ. ಆವತ್ತೇ ತಾಕತ್ತನ್ನ ಪ್ರದರ್ಶಿಸಿ ನಿಮ್ಮ ಜಾಗವನ್ನ ಬಿಟ್ಕೊಡ್ಬೇಕು ಅಂತಂದ್ರೆ ನಮ್ಮ ಕಾಶ್ಮೀರವನ್ನ ಪೂರ್ಣ ಬಿಟ್ಕೊಡಿ ಅಂತ ಕೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿರ್ತಿತ್ತು. ಆದ್ರೆ ಜವಾಹರ್ಲಾಲ್ ನೆಹರುಗೆ ಜಾಗತಿಕ ಮಟ್ಟದಲ್ಲಿ ಶಾಂತಿಯ ದೂತನಾಗಬೇಕಾಗಿರುವಂತ ಹುಚ್ಚು ತಲೆಗೆ ಏರ್ಬಿಟ್ಟಿತ್ತಲ್ಲ, ಹೀಗಾಗಿ ಜವಾಹರ್ಲಾಲ್ ನೆಹರು ಯುನೈಟೆಡ್ ನೇಷನ್ಸ್ ಹತ್ರ ಹೋಗಿ ಗೋಗರ್ಕೊಂಡು ಬಂದು ಹೇಗಾದ್ರೂ ಮಾಡಿ ಮಧ್ಯವರ್ತಿಗಳಾಗಿ ನಿಂತ್ಕೊಳ್ಳಿ ಅಂತ ಅವ್ರು ಬಂದ ತಕ್ಷಣ ಯುನೈಟೆಡ್ ನೇಷನ್ಸ್ ಹೇಳ್ತು. ಇವತ್ತಿಗೂ ಈ ದೇಶದ ಬುದ್ಧಿವಂತರು ಹೇಳ್ತಾರೆ, ಅವತ್ತೇ ಪ್ಲೆಬಿಸೈಟ್ ಆಗಬೇಕಾಗಿತ್ತು, ಜನಮತಗಣನೆ ಆಗಬೇಕಾಗಿತ್ತು, ಆದ್ರೆ ಮೋಸ ಮಾಡಿದ್ರಿ ಅಂತ. ಆದ್ರೆ ಜನಮತಗಣನೆಯ ಕಂಡೀಷನ್ ಏನಿತ್ತು ಗೊತ್ತಾ? ಯುದ್ಧಕ್ಕಿಂತ ಮುಂಚೆ ಯಾವ ಸೇನೆ ಎಲ್ಲೆಲ್ಲಿತ್ತೋ ಅಲ್ಲಿ ವಾಪಸ್ ಹೋಗ್ಬೇಕು ಅಂತ ಹೇಳಿತ್ತು. ಭಾರತೀಯ ಸೈನಿಕರು ಪಾಕಿಸ್ತಾನದ ಒಳಗೆ ನುಗ್ಗಿ ಅನೇಕ ಭೂಭಾಗಗಳನ್ನು ವಶಪಡಿಸಿಕೊಂಡಿದ್ರು. ಈ ದೇಶದ ಪ್ರಧಾನಿ ಹೇಳಿದ್ರು ಯುನೈಟೆಡ್ ನೇಷನ್ಸ್ ನ ಆರ್ಡರ್ ಪ್ರಕಾರ ವಾಪಸ್ ಬರಬೇಕು. ನನ್ನ ಸೈನ್ಯ ಹೇಳ್ತು ಪಾಕಿಸ್ತಾನ ಮೊದಲು ವಾಪಸ್ ಹೋಗ್ಲಿ, ನಾವು ವಾಪಸ್ ಬರ್ತೀವಿ ಅಂತ. ನೆಹರು ಹೇಳಿದ್ರು ಪಾಕಿಸ್ತಾನ ಹೋಗುತ್ತೋ ಬಿಡುತ್ತೋ ನಾವು ಗೌರವಿಸೋಣ, ವಾಪಸ್ ಬನ್ನಿ ಅಂತ. ನಮ್ಮ ಸೈನ್ಯವನ್ನ ಪಾಕಿಸ್ತಾನದ ಭೂಭಾಗದಿಂದ ವಾಪಸ್ ಕರೆಸ್ಕೊಂಡ್ವಿ. ಆದರೆ ಕಾಶ್ಮೀರದಲ್ಲಿ ತಾನು ವಶಪಡಿಸಿಕೊಂಡಿದ್ದ ಭೂಭಾಗದಿಂದ ಪಾಕಿಸ್ತಾನ ವಾಪಸ್ ಹೋಗಲೇ ಇಲ್ಲ, ಆ ಭಾಗ ಹಾಗೆ ಉಳ್ಕೊಳ್ತು. ಬಹಳ ಅಚ್ಚರಿ ಅಂದ್ರೆ ಏನು ಮಿತ್ರರೇ, ಆ ಯಾವ ಭಾಗ ಹಾಗೆ ಉಳ್ಕೊಂಡಿತ್ತೋ ಅದನ್ನ ಇವತ್ತಿಗೂ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ನೀವೇನಾದ್ರೂ ಇವತ್ತು ಕಾಶ್ಮೀರದ ಚಿತ್ರವನ್ನ ಬರೆದ್ರೆ ಮೈಸೂರು ಪೇಟಾ ತರ ಬರಿತೀವಲ್ಲ, ಅದು ಹಂಗಿಲ್ಲ. ಕಾಶ್ಮೀರದ ಚಿತ್ರ ಇವತ್ತು ಹೆಂಗಿದೆ ಅಂತಂದ್ರೆ ಭಾರತದಿಂದ ಮೂರನೇ ಒಂದು ಭಾಗವನ್ನ ಕಿತ್ಕೊಂಡಿರುವಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪಾಕಿಸ್ತಾನದ ವಶದಲ್ಲಿದೆ, ಉಳಿದಿರೋ ಭಾಗ ಮಾತ್ರ ನಮ್ಮ ಹತ್ರ ಇದೆ. ಆ ಕಾಶ್ಮೀರದಲ್ಲಿರುವಂತ ಮುಸಲ್ಮಾನರು ಸುನ್ನಿಗಳು. ಒಂದು ಸೂಕ್ಷ್ಮವಾದ ಸಂಗತಿ ಹೇಳ್ತೀನಿ, ಬಹಳ ವಿಶೇಷವಾಗಿರುವಂತ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರುವಂತ ಸಂಗತಿ ಹೇಳ್ತೀನಿ. ನಮ್ಗೇನಾಗ್ಬಿಡುತ್ತೆ ಅಂತಂದ್ರೆ ಪ್ರತಿ ಬಾರಿ ಹೋರಾಟ ನಡೆದಾಗ ಮುಸಲ್ಮಾನರ ವಿರುದ್ಧ ಘೋಷಣೆ ಕೂಗ್ತಿರ್ತೀವಿ, ಆದ್ರೆ ಎಲ್ಲ ಮುಸಲ್ಮಾನರನ್ನು ಒಂದು ಅಂತ ತಿಳ್ಕೊಂಡು ದೂರ ಮಾಡುವಂತ ಪ್ರಯತ್ನ ಮಾಡ್ತಿರ್ತೀವಿ. ಗೊತ್ತಿರ್ಲಿ, ಈ ದೇಶದ 90% ಮುಸಲ್ಮಾನರು ಈ ದೇಶದ ಪರವಾಗಿ ನಿಲ್ತಾರೆ. 10% ಅನ್ನೋದು ನಾನು ತುಂಬಾ ಎಚ್ಚರಿಕೆಯಿಂದ ಇಡ್ತಾ ಇರುವಂತ ನಂಬರು. 10% ಮುಸಲ್ಮಾನರು ಈ ದೇಶದ ವಿರುದ್ಧ ಕೂಗ್ತಾರಲ್ಲ, ಆ 10% ಮುಸಲ್ಮಾನರನ್ನ ಸೆಪರೇಟ್ ಮಾಡಬೇಕಾಗಿತ್ತು. ಆದ್ರೆ ದುರ್ದೈವ ಅವರನ್ನು ಕೂಡ ಉಳಿದವ್ರ ಜೊತೆ ಸೇರಿಸಿ ಎಲ್ಲ ಮುಸಲ್ಮಾನರನ್ನು ನಾವು ದೇಶದ್ರೋಹಿಗಳು ಅಂತ ಪೇಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಕಸ್ಮಾತ್ ಏನಾದ್ರೂ ಈ ದೇಶದ ಎಲ್ಲ ಮುಸಲ್ಮಾನರು ಭಾರತದ ವಿರುದ್ಧ ನಿಂತಿದ್ದಿದ್ರೆ ಇಷ್ಟೊತ್ತಿಗೆ ಐಸಿಸ್ ಜಗತ್ತಿನಲ್ಲಿ ಹೇಗೆ ಬೆಳೆದಿರ್ತಿತ್ತು, ಭಾರತದಲ್ಲೂ ಹಾಗೆ ಬೆಳೆದಿರ್ಬೇಕಿತ್ತು. ಯಾಕೆ ಅಂತಂದ್ರೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಮುಸಲ್ಮಾನರು ಭಾರತದಲ್ಲಿದ್ದಾರೆ. ಆದ್ರೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮ್ಗೆ, ಇದೇ ಕಾಶ್ಮೀರದಲ್ಲಿ ನಾನು ತುಂಬಾ ಓಡಾಡಿರೋದ್ರಿಂದ ಕಾಶ್ಮೀರದಲ್ಲಿ ಹೇಳ್ತೀನಿ ಮಿತ್ರರೇ, ಕಾಶ್ಮೀರದಲ್ಲಿ ಎರಡು ಪಾರ್ಟ್ ಇದೆ ಬರೀ ಕಾಶ್ಮೀರದಲ್ಲೇ, ಲಡಾಖ್ ಅನ್ನು ಬಿಟ್ಟರು. ಒಂದು ಕಾಶ್ಮೀರ ಸೋನ್ಮಾರ್ಗಿಗಿಂತ ಕೆಳಗಿರುವಂತದ್ದು, ಇನ್ನೊಂದು ಕಾಶ್ಮೀರ ಸೋನ್ಮಾರ್ಗಿಗಿಂತ ಮೇಲೆ, ಅದು ಕಾರ್ಗಿಲ್ ಭಾಗದ್ದು. ಕಾರ್ಗಿಲ್ ಭಾಗದಲ್ಲಿರುವಂತಹ ಮುಸಲ್ಮಾನರು ಶಿಯಾಗಳು, ಸೋನ್ಮಾರ್ಗಿನಿಂದ ಕೆಳಗಿರುವಂತವರೆಲ್ಲ ಸುನ್ನಿಗಳು. ಈ ಕಾರ್ಗಿಲ್ನ ಭಾಗದಲ್ಲಿರುವಂತಹ ಎಲ್ಲ ಶಿಯಾಗಳು ಭಾರತ ಜೊತೆಗೆ ಹೇಗೆ ನಿಂತಿರ್ತಾರೆ ಅಂತಂದ್ರೆ, ಐ ವಂಡರ್ ಟು ಸೇ, ಕಾರ್ಗಿಲ್ನ ಯುದ್ಧ ಆಗಿರೋ ಜಾಗದಲ್ಲಿ 500ಕ್ಕೂ ಹೆಚ್ಚು ಜನ ಸೈನಿಕರ ಸಮಾಧಿಯ ಒಂದು ಪ್ರತಿಕೃತಿ ಮಾಡಲಾಗಿದೆ ತೊಲೋಲಿಂಗ್ ಬೆಟ್ಟದ ಬುಡದಲ್ಲಿ. ಆ ಸಮಾಧಿ ನಾನು ಹೀಗೆ ತಿರುಗಾಡುವಾಗ ಅಲ್ಲಿ ಸೈನಿಕರಲ್ಲದ ಇಬ್ಬರ ಹೆಸರುಗಳಿದ್ದು, ಮುಸ್ಲಿಮರಿಬ್ಬರು, ಒಬ್ಬ ಮುಸ್ಲಿಂ ಗಂಡ ಒಂದು ಹೆಂಡತಿ, ಅವರಿಬ್ಬರ ಹೆಸರಿತ್ತು. ನನ್ನ ಜೊತೆ ಒಬ್ಬ ಸೈನಿಕರು ಬಂದರು, ನಾನು ಅವ್ರನ್ನ ಕೇಳಿದ ಎಲ್ಲ ಸೈನಿಕರ ನಡುವೆ ಈ ಸೈನಿಕರಲ್ಲದವರ ಹೆಸರು ಯಾಕೆ ಹಾಕಿದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಯುದ್ಧ ಶುರುವಾದಾಗ ನನ್ನ ದೇಶದ ಸೈನಿಕರಿಗೆ ಬೇಕಾಗಿರುವ ಮದ್ದು ಗುಂಡುಗಳನ್ನ ಮೇಲೆ ತಂದು ಕೊಡ್ಲಿಕ್ಕೆ ಯಾರೂ ಇರ್ತಿರ್ಲಿಲ್ಲ, ಆ ಹೊತ್ತಲ್ಲಿ ತಮ್ಮ ಹತ್ರ ಇರುವಂತಹ ಹೆಸರುಗತ್ತೆಗಳನ್ನ ಬಳಸ್ಕೊಂಡು ಅದರಲ್ಲಿ ಕೊನೆವರೆಗೂ ನಮಗೆ ಮದ್ದು ಗುಂಡು ತಲುಪಿಸ್ತಾ ಇದ್ದವರು. ಅವರು ತಲುಪಿಸುವ ಒಂದು ಹಂತದಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಗುಂಡೆಟ್ಟು ಬಿದ್ದು ಇಬ್ಬರು ತೀರ್ಕೊಂಡ್ರು. ಅವ್ರು ನಮ್ಮ ಪರವಾಗಿ ಎಷ್ಟು ಹೋರಾಟ ಮಾಡ್ತಿದ್ರು ಅಂತಂದ್ರೆ, ದುಡ್ಡು ಬೇಕಾ ನಿಮಗೆ ಅಂತ ಕೇಳಿದಾಗ, ದೇಶ ಸಂಕಟದಲ್ಲಿದ್ದಾಗ ನಮಗೂ ದೇಶ ಸೇವೆ ಮಾಡಿಕೊಡೋ ಅವಕಾಶ ಕೊಡಿ, ದುಡ್ಡು ಬೇಡ ಅಂತ ಹೇಳಿದ ಮುಸಲ್ಮಾನರು ಅಂತ ಆಶಯ ಮುಸಲ್ಮಾನರು. ಇವತ್ತಿಗೂ ಕೂಡ ವೆರಿ ಪ್ರೌಡ್ ಟು ಸೇ ದಿಸ್, ಇವತ್ತಿಗೂ ಕೂಡ ಆ ಶಿಯಾ ಮುಸಲ್ಮಾನರು ಯಾವತ್ತಿಗೂ ಕಾರ್ಗಿಲ್ನ ಭಾಗದಲ್ಲಿ ಪಾಕಿಸ್ತಾನದ ಪರವಾದ ಘೋಷಣೆಗಳನ್ನ ಕೂಗಿದ್ದಿಲ್ಲ. ಆದ್ರೆ ಈ ಭಾಗದಲ್ಲಿ ಹಂಗಿಲ್ಲ, ಅದರಲ್ಲೂ ಶ್ರೀನಗರದಲ್ಲಿ ಇರುವಂತ ಮುಸ್ಲಿಮರು ಹೇಗಿದ್ದಾರೆ ಅಂತಂದ್ರೆ, ಪ್ರತ್ಯೇಕತಾವಾದದ ಬಾವುಟವನ್ನ ಜೋರಾಗಿ ಹಾರಿಸ್ತಾ ಪ್ರತ್ಯೇಕತಾವಾದದ ಬೀಜವನ್ನ ಬಿತ್ತಬೇಕು ಅಂತ. ಕಳೆದೊಂದು 15-20 ವರ್ಷಗಳಿಂದ ಕಾಶ್ಮೀರದ ಒಟ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಗಲಾಟೆ ಮಾಡಿದ್ರೆ ಆಗಲ್ಲ, ಕಾಶ್ಮೀರದಲ್ಲಿ ಬಂದೂಕನ ಪ್ರಯೋಗ ಮಾಡಿದ್ರೆ ಆಗಲ್ಲ, ಕಾಶ್ಮೀರದಲ್ಲಿ ಸದ್ಭಾವನೆ ನಡೆಸಬೇಕು ಅಂತ. ನಾನು ಯಾಕೆ ನಿಮ್ಮ ಜೊತೆ ಇವೆಲ್ಲ ಹಂಚಿಕೊಳ್ತಿದ್ದೀನಿ ಅಂತಂದ್ರೆ, ಅನೇಕರು ಬಂದು ನಿಮ್ಗೆ ಹೇಳ್ತಾರೆ ಕಾಶ್ಮೀರದಲ್ಲಿ ಭಾರತೀಯರು ಬಂದೂಕನ್ನು ಪ್ರಯೋಗಿಸ್ತಾರೆ, ಕಾಶ್ಮೀರದಲ್ಲಿ ಭಾರತೀಯ ಸೈನಿಕರು ಕಾಶ್ಮೀರದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ಅದಕ್ಕೆ ಕಾಶ್ಮೀರದ ಜನ ಅವರು ಪ್ರವೋಕ್ ಆಗಿ ಅವರು ಯುದ್ಧಕ್ಕೆ ಬರ್ತಾರೆ ಅಂತ ಹಂಗೇನೂ ಇಲ್ಲ.
ನಾನು ಕಾಶ್ಮೀರವನ್ನ 7 ಬಾರಿ ಸುತ್ತಾಡಿರೋದ್ರಿಂದ ನಿಮ್ಗೆ ಹೇಳ್ತೀನಿ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ಕಾಶ್ಮೀರದಲ್ಲಿ ಸೈನಿಕರು ಕಳೆದ 15 ವರ್ಷಗಳಿಂದ ಆಪರೇಷನ್ ಸದ್ಭಾವನಾ ಅಂತ ನಡೆಸ್ತಿದ್ದಾರೆ. ಆಪರೇಷನ್ ಸದ್ಭಾವನಾ ಅಂದ್ರೆ ಏನ್ ಗೊತ್ತಾ, ಅಲ್ಲಿನ ಸ್ಕೂಲ್ಗಳಿಗೆ ಹೋಗ್ಲಿಕ್ಕೆ ಭಯೋತ್ಪಾದಕರು ಬಿಡಲ್ಲ, ಮುಸ್ಲಿಂ ಮಕ್ಕಳನ್ನ ಭಯೋತ್ಪಾದಕರು ಸ್ಕೂಲಿಗೆ ಬಿಡಲ್ಲ ಅಂತ ಗೊತ್ತಾದಾಗ ಇದೇ ಸೈನಿಕರು, ಇದೇ ಸೈನ್ಯ ತಾವೇ ಶಾಲೆಗಳನ್ನ ನಡೆಸಿ ಆ ಶಾಲೆಗಳಿಗೆ ಮಕ್ಕಳನ್ನ ಪ್ರೊಟೆಕ್ಷನ್ ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಪಾಠ ಮಾಡಿಸಿ ವಾಪಸ್ ಮನೆಗೆ ಕಳಿಸುವಂತ ವಾತಾವರಣ ಇದೆಯಲ್ಲ, ಇದು ಆಪರೇಷನ್ ಸದ್ಭಾವನ. ಇದು ಕಾಶ್ಮೀರದಲ್ಲಿ ನಡೆಯುತ್ತೆ. ನನ್ನ ದೇಶದ ಸೈನ್ಯ ಮಾಡುವುದು ಕಾಶ್ಮೀರಕ್ಕೆ ಭೀಕರವಾದ ಪ್ರವಾಹ ಬಂದಾಗ ನಾವು ಹೇಗಿದ್ವಿ ಗೊತ್ತೇನು? ನರೇಂದ್ರ ಮೋದಿ ಅವರು ಕಾಶ್ಮೀರಕ್ಕೆ ಭೀಕರವಾದ ಪ್ರವಾಹ ಬಂದಾಗ ಅವ್ರ ಬರ್ತ್ಡೇ ಟೈಮ್ ಅದು, ಆ ಬರ್ತ್ಡೇ ಟೈಮ್ ಅಲ್ಲಿ ನರೇಂದ್ರ ಮೋದಿ ಹೇಳಿದ್ರು, ನನ್ನ ಬರ್ತ್ಡೇ ಅಂತ ನೀವೇನಾದ್ರೂ ಖರ್ಚು ಮಾಡಬೇಕು ಅಂತಿದ್ರೆ, ಪ್ರೋಗ್ರಾಮ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಮಾಡಬೇಡಿ, ಆ ದುಡ್ಡನ್ನೆಲ್ಲ ಕಾಶ್ಮೀರದ ಜನಕ್ಕೆ ಕಳಿಸಿ ಅಂದಾಗ ನಾವು ಮನೆ ಮನೆಯಿಂದ ದುಡ್ಡು ಕಲೆಕ್ಟ್ ಮಾಡಿ ಕಳಿಸಿದ್ವಲ್ಲಪ್ಪ. ಯಾರು ಕಳಿಸಿದ್ದು? ಈ ದೇಶದ ಹಿಂದೂಗಳೇ ಕಳಿಸಿದ್ದು. ಮುಸಲ್ಮಾನರು ಹತ್ತಿರಕ್ಕೆ ಬಂದಿದ್ರೋ ಇಲ್ವೋ, ಆದ್ರೆ ಈ ದೇಶದ ಹಿಂದೂಗಳು ಕೋಟ್ಯಂತರ ರೂಪಾಯಿನ ಕಲೆಕ್ಟ್ ಮಾಡಿ ಕಾಶ್ಮೀರಕ್ಕೆ ಕಳಿಸ್ಕೊಟ್ಟಿದ್ವಿ. ಕಾಶ್ಮೀರದಲ್ಲಿ ಪ್ರವಾಹ ಬಂದಾಗ ಸಾವಿರಾರು ಜನ ಕೊಚ್ಚಿಕೊಂಡು ಹೋಗುವ ಸ್ಥಿತಿಯಲ್ಲಿದ್ದಾಗ ಸೈನಿಕರು ಬಂದೂಕನ್ನ ಪಕ್ಕಕ್ಕಿಟ್ಟು ಕೊಚ್ಚಿಕೊಂಡು ಹೋಗುವವರನ್ನ ಹಿಡ್ಕೊಂಡು ಬಂದು ತಮ್ಮ ತಮ್ಮ ಹಡಗುಗಳ ತಮ್ಮ ತಮ್ಮ ಬೋಟ್ಗಳಲ್ಲಿ ಕೂರಿಸ್ಕೊಂಡು ಅವರನ್ನು ಕರ್ಕೊಂಡು ಬಂದು ದಡಕ್ಕೆ ಬಿಟ್ಟಿದ್ರು. ಪ್ರವಾಹ ಇಳಿದ ಮೇಲೆ ಅವರೇ ಬಂದು ಇದೇ ಸೈನಿಕರ ಮೇಲೆ ಕಲ್ಲೆಸೆದು ಹೋದ್ರು. ಕೃತಜ್ಞತೆ ಅಂತ ಒಂದು ಮನುಷ್ಯನಿಗಿರುತ್ತೆ, ಯಾರಿಗೆ ಆ ಕೃತಜ್ಞತೆ ಇರಲ್ವೋ ಏನ್ ಮಾಡಿದ್ರು ಉಪಯೋಗ ಇಲ್ಲ ಅಂತ. ಆ ಕೃತಜ್ಞತೆಯನ್ನ ತೆಗಿಬೇಕು ಅಂತಾನೆ ಒಂದು ಟೀಮ್ ಅಲ್ಲಿ ತಯಾರಾಗಿ ಕೆಲಸ ಮಾಡುತ್ತೆ. ನನ್ನ ದೇಶದ ಸೈನ್ಯ ಕಳೆದ 15 ವರ್ಷಗಳಿಂದ ಒಂದು ಪಾಲಿಸಿಯನ್ನು ಡೆವಲಪ್ ಮಾಡಿಕೊಂಡು ಅಲ್ಲಿನ ಜನರ ಮನಸ್ಸಿನಲ್ಲಿರುವಂತ ವಿದ್ವೇಷದ ಭಾವನೆಯನ್ನ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಿದ್ಯಲ್ಲ, ಆ ಪ್ರಯತ್ನ ಒಂದ್ ಹಂತಕ್ಕೆ ಸಕ್ಸಸ್ಫುಲ್ ಆಗಿದೆ. ನಿಮಗೊಂದು ಅಪರೂಪದ ಸಂಗತಿ ಹೇಳ್ತೀನಿ ನಾನು. ನಾವ್ ಹೇಗೆ IPL ಎಲ್ಲ ಆಡ್ತೀವಲ್ಲ, ಹಾಗೆ ಕಾಶ್ಮೀರಕ್ಕೋಸ್ಕರ ವಿಶೇಷವಾದ ಒಂದು ಒಂದು ಆಟ ನಡೆಯುತ್ತೆ, ಅದನ್ನ ಕಾಶ್ಮೀರ್ ಪ್ರೀಮಿಯರ್ ಲೀಗ್ ಅಂತ ಕರೀತಾರೆ. ಯಾಕೆಂದ್ರೆ ಕಾಶ್ಮೀರದ ತರುಣರಿಗೆ ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚು ಅಂತ ಕಾಶ್ಮೀರದ ತರುಣರ ಕೈಯಲ್ಲಿ ಕ್ರಿಕೆಟ್ ಬ್ಯಾಟ್ ಕೊಡ್ತಾರೆ, ಕಾಶ್ಮೀರದ ತರುಣರಿಗೆ ಅಧ್ಯಯನ ಮಾಡಿಸಬೇಕು ಅಂತ ಸ್ಪೆಷಲ್ ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಧ್ಯಯನ ಕಳಿಸ್ತಾರೆ. ಸೊ ದಟ್ ಕೈಯಲ್ಲಿ ಬಂದೂಕಲ್ಲ ಪೆನ್ ಹಿಡಿಬೇಕು ಅನ್ನುವಂತ ಪ್ರಯತ್ನವನ್ನ ಕಾಶ್ಮೀರದವರಿಗೆ ಕೊಡಬೇಕು ಅಂತ 15 ವರ್ಷಗಳಿಂದ ಎಲ್ಲ ಪ್ರಯತ್ನಗಳನ್ನ ಮಾಡ್ಕೊಂಡು ಬದಲಾವಣೆಯು ಸಿಕ್ಕಾಪಟ್ಟೆ ಬಂದಿತ್ತು. ಆದರೆ ದುರ್ದೈವಕಾರಿ ಸಂಗತಿ ಏನು ಅಂದ್ರೆ ಮಿತ್ರರೇ, ಕಾಶ್ಮೀರದ ಒಳಗಿರುವಂತ ಕೆಲವು ಪ್ರತ್ಯೇಕತಾವಾದಿಗಳು ಅವರು ಹೇಗೆ ವಿಷಬೀಜವನ್ನು ಬಿತ್ತಾರೆ ಅಂತಂದ್ರೆ, ಸಣ್ಣದೊಂದು ವಿಷಯ ತಗೊಂಡು ಅದನ್ನು ದೊಡ್ಡದು ಮಾಡಬಲ್ಲರು. ಬರೀ ಕಾಶ್ಮೀರದ ಪ್ರತ್ಯೇಕತಾವಾದಿಗಳಲ್ಲ, ನಮ್ಮ ನಡುವೆ ಕೆಲವು ಪ್ರತ್ಯೇಕತಾವಾದಿಗಳು ಅಡಗಿಕೊಂಡು ಕೂತಿದ್ದಾರೆ. ಹೇಗಿದ್ದಾರೆ ಅಂತಂದ್ರೆ, ರಸ್ತೆಯಲ್ಲಿ ನಿಲ್ಲಿಸಿ 4 ಬಾರಿಸಬೇಕಾದಂತ ಜನ ಇವರು. ಎಂಥ ಜನ ಅಂತಂದ್ರೆ, ಧಾರವಾಡದಲ್ಲಿ ಒಬ್ಬ ಬಂದು ಹೇಳ್ತಾನೆ, ಈ ದೇಶದ ಸೈನಿಕರು ರೇಪಿಸ್ಟ್ಗಳು, ಈ ದೇಶದ ಸೈನಿಕರಿಗೆ ಬೆಲೆ ಕೊಡಬಾರದು ಅಂತ ಕೆಲವು ತಿಂಗಳುಗಳ ಹಿಂದೆ ಧಾರವಾಡದ ಸಮ್ಮೇಳನದಲ್ಲಿ ಹೇಳಿ ಹೋಗ್ತಾನೆ. ಈ ದೇಶದ ಖ್ಯಾತ ಸಾಹಿತಿಯೊಬ್ಬ ತಾನು ಪಠ್ಯಪುಸ್ತಕಕ್ಕೆ ಬರೆದ ಒಂದು ಲೇಖನದಲ್ಲಿ ಅಥವಾ ಒಂದು ಪಾಠದಲ್ಲಿ ಏನ್ ಬರೀತಾನೆ ಅಂತಂದ್ರೆ, ಈ ಸೈನಿಕರು ಯುದ್ಧವೇ ನಮಗೆ ಯಾವತ್ತೂ ಅಗತ್ಯ ಇಲ್ಲ, ಇವರು ಬೇಕಿಲ್ಲ, ಈ ಸೈನಿಕರು ರೇಪಿಸ್ಟ್ಗಳು ಅಂತ ಮತ್ತೆ ಹೇಳೋ ಪ್ರಯತ್ನ ಮಾಡ್ತಾರೆ. ಇವತ್ತಿಗೂ ಕೂಡ ನಾವಿಷ್ಟು ದುಃಖದಲ್ಲಿದ್ದೀವಿ, ಈ ದೇಶದ ಸೈನಿಕರು ಸತ್ತ ನೋವಿನಲ್ಲಿ ಇರಬೇಕಾದ್ರೆ NDTV ನಿಧಿ ಸೇಠಿ ಅನ್ನುವಂತ ಒಂದು ಪತ್ರಕರ್ತೆ ಏನ್ ಬರೀತಾಳೆ ಗೊತ್ತಾ, ಆಕೆ ಹೇಳ್ತಾಳೆ 44 ಅನ್ನೋ ನಂಬರು 56 ಜೊತೆಗೆ ಕಂಪೇರ್ ಮಾಡ್ಕೊಂಡು ನೋಡಿ ಅಂತ ಮೋದಿಗೆ ಹೇಳ್ತಾಳೆ. 52 ಯಾಕೆ ಗೊತ್ತಾ, ಮೋದಿ ಹೇಳ್ತಿದ್ರಲ್ಲ 56 ಕಾ ಸೀನಾ ಹೇ ಅಂತ ಹೇಳಿದ್ದಕ್ಕೆ, ಹೇಗಿದೆ 44 ನಂಬರು ಅಂತ ಮೋದಿಗೆ ಟಾಂಟ್ ಹೊಡೆದು ಕೊನೆಗೆ ಏನ್ ಬರೀತಾಳೆ ಗೊತ್ತಾ, ಉರಿ ಸಿನಿಮಾದೊಂದು ಫೇಮಸ್ ಡೈಲಾಗ್ ಇದೆ, ಹೌ ಇಸ್ ದ ಜೋಶ್ ಅಂತ ಅವಳು ಕೇಳ್ತಾಳೆ, ಹೌ ಇಸ್ ದ ಜೈಶ್ ಅಂತ ಕೇಳ್ತಾಳೆ. ಜೈಷ್ ಅಂದ್ರೆ ಜೈಷ ಮೊಹಮ್ಮದ್ ಅಂತ, ಜೈಷ ಮೊಹಮ್ಮದ್ ಹೇಗಿದೆ, ಹೇಗಿದೆ ಅದರ ಅಟ್ಯಾಕ್ ಅಂತ ಈ ದೇಶದ ಪ್ರಧಾನಿಯನ್ನ ವ್ಯಂಗ್ಯ ಮಾಡ್ಲಿಕ್ಕೋಸ್ಕರ ಈ ದೇಶದ ಸೈನಿಕರ ಸಾವನ್ನ ಮುಂದಿಟ್ಕೊಂಡು ಆಟ ಆಡ್ತಾರಲ್ಲ, ಏನ್ ದುರವಸ್ಥೆ. ಟೈಮ್ಸ್ ಆಫ್ ಇಂಡಿಯಾ ಅಂತ ಒಂದು ಟಾಯ್ಲೆಟ್ ಪೇಪರ್ ಇದೆ, ಐ ಕಾಲ್ ಇಟ್ ಟಾಯ್ಲೆಟ್ ಪೇಪರ್, TOI ಅಂತ ಕರೀತಾರೆ, ಟೈಮ್ಸ್ ಆಫ್ ಇಂಡಿಯಾ, ಅದಕ್ಕೆ LET ಸೇರಿದ್ರೆ ಟಾಯ್ಲೆಟ್ ಆಗುತ್ತೆ ಪೇಪರ್ ಅಂತ. ನಾನಂತೂ ಟಾಯ್ಲೆಟ್ ಗಿಂತ ಭಿನ್ನವಾಗಿ ಯಾವತ್ತೂ ನೋಡ್ಲೇ ಇಲ್ಲ ಅದನ್ನ. ಯಾಕೆ ಟಾಯ್ಲೆಟ್ ಆಗುತ್ತೆ ಗೊತ್ತೇ, ಯಾಕೆ ಟಾಯ್ಲೆಟ್ ಅಲ್ಲಿ ಯೂಸ್ ಆಗಬಹುದಾದ ಪೇಪರ್. ಆ ಪೇಪರ್ ನಲ್ಲಿ ಈ ಘಟನೆ ನಡೆದ ಮಾರನೇ ದಿನ ಒಂದು ಹೆಡ್ಡಿಂಗ್ ಬರುತ್ತೆ. ಆ ಹೆಡ್ಡಿಂಗ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಕಾಶ್ಮೀರದ ವ್ಯಕ್ತಿ ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದರೂ ಭಾರತ ಸರ್ಕಾರ ಪಾಕಿಸ್ತಾನವನ್ನು ದೂಷಿಸುತ್ತಿದೆ ಅಂತ ಟೈಟಲ್ ಬರೆಯುತ್ತೆ. ಅವರೇ ಬರೆದು ಬಿಟ್ಟರು ಪಾಕಿಸ್ತಾನದ ತಪ್ಪಿಲ್ಲ, ಆದ್ರೆ ಇದು ಕಾಶ್ಮೀರದವರು ಮಾಡಿದ್ದು, ಕಾಶ್ಮೀರದ ಸ್ವಾತಂತ್ರ್ಯದ ಹೋರಾಟ ಅಂತ ತೋರಿಸುವಂತ ಪ್ರಯತ್ನ.
ಮಿತ್ರ, ಕಳೆದ 15-20 ವರ್ಷಗಳ ಕಾಲದ ಭಾರತದ ನಿರಂತರ ಪ್ರಯಾಸದಿಂದಾಗಿ ಕಾಶ್ಮೀರದಲ್ಲಿ ಬದಲಾವಣೆ ಹೆಂಗ್ ಬಂದಿದೆ ಅಂತಂದ್ರೆ, ಇವತ್ತು ಕಾಶ್ಮೀರದ ತರುಣ ಕೈಯಲ್ಲಿ ಬಂದೂಕ್ ಹಿಡಲಿಕ್ಕೆ, ಕೈಯಲ್ಲಿ ತಾನು ಟೆರರಿಸ್ಟ್ ಆಗ್ಲಿಕ್ಕೆ ಒಪ್ಕೊಳ್ತಾ ಇಲ್ಲ. ಅವನಿಗೆ ತಾನು ಬೇರೆಯವರಂತೆ ಬದುಕಬೇಕು, ಈ ದೇಶದ ಬೇರೆ ರಾಷ್ಟ್ರಗಳಂತೆ ಇರಬೇಕು ಅಂತ ಅನ್ನಿಸಿದೆ. ಎರಡನೇದು, ಪಕ್ಕದ ಪಾಕಿಸ್ತಾನ ಎಷ್ಟು ಭಿಕಾರಿ ರಾಷ್ಟ್ರವಾಗಿದೆ ಅಂತಂದ್ರೆ, ತನ್ನನ್ನೇನಾದ್ರೂ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರೆ ನಾನು ಅವರಂತಾಗ್ಬಿಡ್ತೀನಿ, ನಾನು ಇಂಡಿಯಾದಲ್ಲಿ ಇರಬೇಕು ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಆತ ಅವರಿಂದ ಆಚೆ ಬಂದು ನಿಂತ್ಕೊಂಡಿದ್ದಾನೆ. ಪಾಕಿಸ್ತಾನಕ್ಕಿರೋ ದೊಡ್ಡ ಪ್ರಾಬ್ಲಮ್ ಇದು. ಪಾಕಿಸ್ತಾನ 4 ಬಾರಿ ಭಾರತದೊಂದಿಗೆ ಯುದ್ಧ ಮಾಡಿದೆ. 1947, 1965, 1971 ಮತ್ತು 1999. 4 ಬಾರಿ ಯುದ್ಧದಲ್ಲಿ ಪಾಕಿಸ್ತಾನವೇ ಮೊದಲು ಶುರು ಮಾಡಿದ್ರು. ಯುದ್ಧದಲ್ಲಿ ಕೊನೆಯ ಗೆಲುವು ನಮ್ಮದೇ. 4 ಬಾರಿ ಸೋಲಿಸಿದ್ದೀವಿ. ಮನೆ ಎದುರುಗಡೆ ಗುಚ್ಚಿ ನಾಯಿ ಒಂದು ಪದೇ ಪದೇ ಬಂದ್ರೆ ಹೆಂಗ್ ಹೊಡೆದು ಹೊಡೆದು ಓಡಿಸ್ತೀವಲ್ಲ, ಹಂಗ್ ಹೊಡೆದು ಹೊಡೆದು ಓಡಿಸಿದೀವಿ ಪಾಕಿಸ್ತಾನ. 4 ಬಾರಿ ಯುದ್ಧದ ನಂತರ ಪಾಕಿಸ್ತಾನಕ್ಕೆ ಮೈ ಮೇಲೆ ಬಂದಿರುವಂತ ಸಾಲ ಎಷ್ಟು ದೊಡ್ಡದ್ದು ಅಂತಂದ್ರೆ, ಈ ಸಾಲದ ನಂತರ ಪಾಕಿಸ್ತಾನ ಡಿಸೈಡ್ ಮಾಡ್ತು, ಇನ್ನು ಮುಂದೆ ಭಾರತದೊಂದಿಗೆ ನೇರ ಯುದ್ಧ ಮಾಡಬಾರದು, ಇನ್ಮುಂದೆ ಭಾರತದೊಂದಿಗೆ ಛದ್ಮ ಯುದ್ಧ ಮಾಡಬೇಕು ಅಂತ 1980 USSR ನ ರಷ್ಯಾವನ್ನು ಛಿದ್ರ ಮಾಡ್ಲಿಕ್ಕೋಸ್ಕರ ಅಮೆರಿಕಾದಿಂದ ಪಡ್ಕೊಂಡಿರುವಂತ ಎಲ್ಲ ಟ್ರೈನಿಂಗ್ ಅನ್ನ ಅದು ಭಾರತದ ಮೇಲೆ ಬಳಸ್ಲಿಕ್ಕೆ ಶುರು ಮಾಡ್ತು. ಒಳಗಡೆ ತಾನು ಟ್ರೈನ್ ಮಾಡಿದ ಜನರನ್ನು ಕಳಿಸ್ಲಿಕ್ಕೆ ಶುರು ಮಾಡ್ತು. ದಟ್ ವಾಸ್ ಈಸಿ. ಒಬ್ಬನನ್ನ ಟ್ರೈನ್ ಮಾಡ್ಲಿಕ್ಕೆ ಅವ್ರಿಗೊಂದು 8-10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ತರದೊಂದು 25 ಜನರನ್ನ ಟ್ರೈನ್ ಮಾಡಿ ಒಳಗ್ ಕಳಿಸ್ಬಿಟ್ರೆ ಅವ್ರು ಎಲ್ಲಂದ್ರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ನಾವು ಒಂದ್ ಹಂತದಲ್ಲಿ ಎಷ್ಟು ವೀಕ್ ಆಗ್ಬಿಟ್ಟಿದ್ವಿ ಅಂತಂದ್ರೆ, ಜೈಷೆ ಮೊಹಮ್ಮದ್ ನ ಸಂಘಟನೆಯವರು ಈ ದೇಶದಲ್ಲಿ ಬರೀ ಕಾಶ್ಮೀರದಲ್ಲಷ್ಟೇ ಅಲ್ಲ, ಈ ದೇಶದ ಗುಜರಾತ್ ನಲ್ಲಿ ದಾಳಿ ಮಾಡಿದ್ರು, ಈ ದೇಶದ ಮುಂಬೈಲಿ ದಾಳಿ ಮಾಡಿದ್ರು, ಈಶಾನ್ಯ ರಾಜ್ಯಗಳಲ್ಲಿ ದಾಳಿ ಮಾಡಿದ್ರು, ಅಸ್ಸಾಂ ದಾಳಿ ಮಾಡಿದ್ರು, ಕೊನೆಗೆ ಬೆಂಗಳೂರಿನಲ್ಲೂ ಕೂಡ ಸೀರಿಯಲ್ ಬ್ಲಾಸ್ಟ್ ಮಾಡಿದ್ರು. ಕರ್ನಾಟಕದ ಬಿಜಾಪುರ ವೋಲಟೈಲ್ ಆಗಿದೆ. ಯಾವತ್ತು ಬಿಜಾಪುರದಲ್ಲಿ ಏನಾಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುಪ್ತಚರ ವರದಿಗಳು ಹೇಳ್ತಾ ಇದ್ದು, ಆ ತರದ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು ಭಾರತದಲ್ಲಿ. ಆಗ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಒಂದು ಆಲೋಚನೆ ಮಾಡಿದ್ರು, ಈ ದೇಶದ ಎಲ್ಲ ಕಡೆ ನಡೆಯುವಂತ ಈ ಟೆರರಿಸ್ಟ್ ಆಕ್ಟಿವಿಟಿನ ತಡಿಲಿಕ್ಕೋಸ್ಕರ ಇರೋದು ಒಂದೇ ಒಂದು ಮಾರ್ಗ, ಇವರಿಗೆ ಸಿಗ್ತಾ ಇರುವಂತ ಫಂಡಿಂಗ್ ಲೈನ್ ನ ಕಟ್ ಮಾಡಬೇಕು. ಯಾವಾಗ ಇವರಿಗೆ ಫಂಡಿಂಗ್ ಬರುತ್ತೋ, ಫಂಡಿಂಗ್ ಬಂದ್ರೆ ಇವರಿಗೆ ಆಕ್ಟಿವಿಟಿ ಮಾಡ್ಲಿಕ್ಕೆ ಬೇಕಾದಷ್ಟು ಜಾಗ ಇರುತ್ತೆ, ಫಂಡಿಂಗ್ ಲೈನ್ ಕಟ್ ಮಾಡಬೇಕು ಅಂತ ನರೇಂದ್ರ ಮೋದಿ ಮೊದಲು ಮಾಡಿದ್ದು. ಈ ದೇಶದಲ್ಲಿ 2 ವರ್ಷಗಳ ಹಿಂದೆ ಇವರು ನರೇಂದ್ರ ಮೋದಿ ಅವರು ಡಿಮಾನಿಟೈಸೇಷನ್ ತಾವು ತೆಗೆದುಕೊಂಡು ಬಂದ್ರು, 500 ಮತ್ತು 1,000 ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ರು. ಅದರ ಪರಿಣಾಮ ಭಾರತ ಕಣ್ಣೀರಿಡಬೇಕಿತ್ತು, ಆದ್ರೆ ಕಣ್ಣೀರಿಟ್ಟಿದ್ದು ಪಾಕಿಸ್ತಾನ. ಯಾಕೆಂದ್ರೆ ಫೇಕ್ ನೋಟುಗಳನ್ನ ಪ್ರಿಂಟ್ ಮಾಡಿ ಭಾರತಕ್ಕೆ ಹರಡಿಸ್ಬೇಕು ಅಂತ ಪಾಕಿಸ್ತಾನ ಸಿದ್ಧವಾಗಿತ್ತು. ಯಾವಾಗ ಪಾಕಿಸ್ತಾನಕ್ಕೆ ಫೇಕ್ ನೋಟುಗಳು ಇನ್ನು ಮುಂದೆ ಭಾರತದಲ್ಲಿ ಬರ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತೋ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಮೊದಲ 45-50 ದಿನಗಳ ಕಾಲ ನಾವೆಲ್ಲರೂ ಬ್ಯಾಂಕ್ ಅಲ್ಲಿ ಸಾಲಾಗಿ ನಿಂತ್ಕೊಂಡು ಭಾರತಕ್ಕೆ ಸರ್ಕಾರಕ್ಕೆ ದುಡ್ಡು ವಾಪಸ್ ಕೊಡ್ತಿದ್ವಲ್ಲ, ಆ ಟೈಮಲ್ಲಿ ಕಾಶ್ಮೀರದಲ್ಲಿ ಕಲ್ಲೆಸೆಯೋ ಒಬ್ಬ ತರುಣ ಇರಲಿಲ್ಲ. ಯಾಕೆಂದ್ರೆ ಅವನು ಕೊಟ್ಟಿದ್ದ 500,000 ರೂಪಾಯಿ ನೋಟು ಇನ್ಮೇಲೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾದಾಗ ಅವನು ಗಾಬರಿಯಾಗಿ ಲೈನ್ ನಿಂತ್ಕೊಂಡು ದುಡ್ಡನ್ನ ಬ್ಯಾಂಕಿಗೆ ಕಟ್ಟಲಿಕ್ಕೆ ಸಿದ್ಧನಾಗ್ಬಿಟ್ಟಿದ್ದ. ಇದು ಕಾಶ್ಮೀರದಲ್ಲಿ ಆದಂತ ಬದಲಾವಣೆ. ಇಡೀ ದೇಶದಲ್ಲಿ ಅವ್ರಿಗೆ ಸಿಗ್ತಾ ಇರುವಂತ ಫಂಡಿಂಗ್ ಹೆಂಗ್ ನಿಂತೋಗ್ಬಿಡ್ತು ಅಂತಂದ್ರೆ, ದೇಶದ ಅಷ್ಟು ದುಡ್ಡು ಯಾರ್ಯಾರ ಮನೆಗಳಲ್ಲಿ ಕೊಳಿತಾ ಇತ್ತೋ ಎಲ್ಲ ಬಂದು ಅನಿವಾರ್ಯವಾಗಿ ಬ್ಯಾಂಕ್ ಅಲ್ಲಿ ಇತ್ತು. ಬ್ಯಾಂಕ್ ಇಂದ ಯಾರ್ಯಾರು ಎಷ್ಟು ದುಡ್ಡು ತೆಗಿತಾರೋ, ಯಾರ್ಯಾರು ಎಲ್ಲಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೋ ಅಂತ ಸರ್ಕಾರ ನೇರವಾಗಿ ಗಮನಿಸುವಂತ ಅವಕಾಶ ಸಿಕ್ಕ ತಕ್ಷಣ ಇಡೀ ದೇಶದಲ್ಲಿ ಅವ್ರಿಗೆ ಸಿಗ್ತಾ ಇದ್ದ ಫಂಡಿಂಗ್ ನಿಂತೋಯ್ತು. ನಂಗೆ ಅನೇಕರು ಪ್ರಶ್ನೆ ಕೇಳ್ತಾರೆ, ಏನಾಗೋಯ್ತು ನರೇಂದ್ರ ಮೋದಿ ಬಂದ್ಮೇಲೂ ಕೂಡ ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಡೀತಾ ಇದೆ. ನರೇಂದ್ರ ಮೋದಿ ಬಂದ್ಮೇಲೂ ಕೂಡ ಭಯೋತ್ಪಾದನೆ ನಡೀತಾ ಇರೋದು ಕಾಶ್ಮೀರದಲ್ಲಿ ಮಾತ್ರ, ಅದರಿಂದ ಆಚೆಗೆ ಬರಲಿಲ್ಲ ಅಂತ. ಅದರ ದುರವಸ್ಥೆಯ ಸಂಗತಿ ಏನು ಗೊತ್ತೇನು, ಈಗ ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. 11 December ಒಬ್ಬ ಲೆಫ್ಟಿಸ್ಟ್, ಒಬ್ಬ ಎಡಪಂಥೀಯ ಬುದ್ಧಿಜೀವಿ ಒಂದು ಟ್ವೀಟ್ ಮಾಡಿದ್ದಾನೆ. ಆ ಟ್ವೀಟ್ನ ಒಂದೊಂದು ಪ್ರತಿ ನನ್ನ ಹತ್ರ ಇದೆ. ಅವನೇನು ಹೇಳಿದ್ದಾನೆ ಅಂತಂದ್ರೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಮೋದಿ ಎಷ್ಟು ನಗ್ತಾರೋ ಅಷ್ಟೇ ಅಳುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಬಾರ್ಡರ್ ಅಲ್ಲಿ ಗಲಾಟೆ ಶುರುವಾಗುತ್ತೆ. ಇಡೀ ದೇಶದಲ್ಲಿ ಕಂಡಲ್ಲಿ ಹಿಂದೂ ಮುಸ್ಲಿಂ ಜಗಳಗಳು ಗಲಭೆಗಳು ಹೇಳ್ತವೆ. ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತವೆ ನೋಡ್ತಾ ಇರಿ ಅನ್ನುವಂತ ಎಚ್ಚರಿಕೆಯನ್ನ ಆತ 11 December ಕೊಟ್ಟಿದ್ದ. ಈಗ ನಾವು 2 February ಇದ್ದೀವಿ. ಅವನು ಹೇಳಿರೋ ಮಾತು ಈ ಸಂದರ್ಭದಲ್ಲಿ ಸೂಟ್ ಆಗ್ತಾ ಇದೆ ಅಂತಂದ್ರೆ, ನನಗನ್ಸುತ್ತೆ ಎಲ್ಲ ಪ್ಲಾನು ಸ್ಪಷ್ಟವಾಗಿ ಮಾಡಿಕೊಂಡೇ ನಿಂತಿದ್ದಾರೆ. ಮಿತ್ರ, ನನಗೆ ಬಹಳ ದುಃಖದ ಸಂಗತಿ ಏನ್ ಗೊತ್ತೇನು, ನಂಗೆ ಗೊತ್ತು ನಾವೆಲ್ಲ ಮರ್ತೋಗ್ಬಿಡ್ತೀವಿ ಅಂತ.
ಈ ಕುಂಭಮೇಳ ಆರಂಭವಾಗುವಂತ ಹೊತ್ತಿಗೆ ಸರಿಯಾಗಿ ಈ ದೇಶದಲ್ಲಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅನೇಕ ಕಡೆ ರೈಡ್ ಮಾಡಿ ಒಂದಷ್ಟು ಜನರನ್ನ ಹಿಡ್ಕೊಂಡು ಹೋಗ್ತಿದ್ರು. ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ದೆಹಲಿಯಲ್ಲಿ ಮಾಡಿದ್ರು, ಒಬ್ಬರಾದ್ಮೇಲೆ ಒಬ್ಬರು ಸಿಕ್ಕಾಕೊಂಡು ಎಲ್ಲರನ್ನು ಹಿಡ್ಕೊಂಡು ಹೋದ ನಂತರ ಆನಂತರ ಸುದ್ದಿ ಬಂತು ಇವ್ರು ಎಂಥ ದೊಡ್ಡ ಪ್ರಯಾಸಕ್ಕೆ ನಿಂತಿದ್ರು ಅಂತಂದ್ರೆ ಅವರು ಗಂಗೆಗೆ ವಿಷವನ್ನು ಬೆರೆಸಿ ಯಾರ್ಯಾರು ಸ್ನಾನ ಮಾಡ್ಲಿಕ್ಕೆ ಬರ್ತಾರೋ ಕೋಟ್ಯಂತರ ಜನರನ್ನ ಏಕಕಾಲಕ್ಕೆ ಕೊಲ್ಲಬೇಕು ಎನ್ನುವಂತ ದೊಡ್ಡ ಪ್ರಯತ್ನದಲ್ಲಿ ನಿರತವಾಗಿದ್ರು. ಆದ್ರೆ ಈ ದೇಶದ ಗೂಢಚರ ಸಂಸ್ಥೆ ಅವರೆಲ್ಲರನ್ನು ಬಂಧಿಸಿದ ಪರಿಣಾಮವಾಗಿ ಇವರೆಲ್ಲ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಎನ್ನುವಂತ ದೊಡ್ಡ ಸುದ್ದಿ ಹೊರಗೆ ಬಂತು ಅಂತ ಯೋಚನೆ ಮಾಡಿ ಅಕಸ್ಮಾತ್ ಆವಾಗೇನಾದ್ರೂ ಗಂಗೆ ಒಳಗೆ ಈ ತರ ವಿಷ ಬೆರೆಸಿ ನಾವೇನಾದ್ರೂ ದೊಡ್ಡ ಸಂಖ್ಯೆಯಲ್ಲಿ ಸಾಯುವಂತ ಪ್ರಮೇಯ ಬಂದಿದ್ರೆ ಇವತ್ತು ನಾವು ಹೇಗೆ ಸೈನಿಕರ ಕುರಿತಂತೆ ಕಣ್ಣೀರಿಡುತ್ತಿದ್ದೀವೋ ಹಾಗೆ ಹಿಂದೂಗಳ ಸಾವಿನ ಕುರಿತಂತೆ ಕಣ್ಣೀರಿಡಬೇಕಿತ್ತು. ಇಡೀ ದೇಶದಲ್ಲಿ ದಂಗೆಗಳು ಎದ್ದು ಹೋಗ್ತಾ ಇದ್ವು, ಈ ದೇಶವನ್ನ ಹಾಳು ಮಾಡಬೇಕು ಅಂತ ಎಲ್ಲ ದುಷ್ಟಶಕ್ತಿಗಳು ಹೇಗೆ ಕೂಡ್ಕೊಂಡಿದ್ದಾವೆ ಅಂತಂದ್ರೆ ಮಿತ್ರರೇ ಎಲ್ಲೋ ಒಂದು ಕಡೆ ಇವತ್ತು ನಾವು ನಮ್ಮ ನಡುವೆ ಇರುವಂತ ಎಲ್ಲ ದ್ವೇಷವನ್ನು ಮರೆತು ಒಟ್ಟಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಅಖಂಡ ಹಿಂದೂಸ್ತಾನವನ್ನ ಕಳ್ಕೊಳ್ಬೇಕಾದಂತ ಸ್ಥಿತಿ ಬರುತ್ತೆ ಅನ್ನೋ ನೋವಿನಿಂದ ನಿಮ್ಮ ಎದುರಿಗೆ ಬಂದು ನಿಂತಿರೋದು ಅಷ್ಟೇ. ಆದ್ರೆ ಒಂದಂತೂ ವಿಶ್ವಾಸ ಇದೆ ನನಗೆ, ಎಲ್ಲಿವರೆಗೂ ನರೇಂದ್ರ ಮೋದಿ ಪ್ರಧಾನಿಯಾಗಿರ್ತಾರೋ ಅಲ್ಲಿವರೆಗೂ ಈ ದೇಶದ ಕೂದಲು ಕೊಂಕ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋಂಥ ವಿಶ್ವಾಸ. ಬಹಳ ಹೆಮ್ಮೆ ಇದೆ, ನಿಮ್ಗೆ ಗೊತ್ತಿದೆ ನೀವೆಲ್ಲರೂ ಇವತ್ತು ಇದಕ್ಕೆಲ್ಲ ಕೇಕೆ ಹೊಡಿತಾ ಇರೋದು ಯಾಕೆ ಅಂತನೂ ಗೊತ್ತಿದೆ. ನರೇಂದ್ರ ಮೋದಿಯವರು ಅವ್ರದ್ದು ನಮ್ಮ ನಿನ್ನೆ ಯಾರೋ ವಿಡಿಯೋ ಕಳಿಸಿದ್ರು, ಆ ಮನುಷ್ಯ ಒಂದು ಅದ್ಭುತವಾದ ವ್ಯಕ್ತಿ ರೀ. ಆ ಮನುಷ್ಯನನ್ನ ಪ್ರಧಾನಿಯಾಗಿ ಹೊಂದಿರೋದು ನಿಜವಾಗ್ಲೂ ಪುಣ್ಯ ಅಂತ ಭಾವಿಸ್ತೀನಿ ನಾನು. 70 ವರ್ಷಗಳ ತಪಸ್ಸಿನ ನಂತರ ಈ ದೇಶಕ್ಕೊಬ್ಬ ಅದ್ಭುತವಾದ ವ್ಯಕ್ತಿ ಈ ದೇಶವನ್ನ ರೂಲ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ನಾನು ಭಾವಿಸೋದು. ಈ 37 ಜನ ತೀರ್ಕೊಂಡ್ರು ಅಂತ ಶವದ ಪೆಟ್ಟಿಗೆಗಳನ್ನ ಇಟ್ಟಿದ್ರಲ್ಲ ವಿಡಿಯೋದಲ್ಲಿ, ಅರವಿಂದ್ ಕೇಜ್ರಿವಾಲ್ ಬರ್ತಾನೆ ತಕ್ಷಣ ಹೂವ ಇಟ್ಟು ರಪ್ಪ ಅಂತ ವಾಪಸ್ ಹೋಗ್ಬಿಡ್ತಾನೆ. ರಾಹುಲ್ ಗಾಂಧಿ ಬಂದವನು ಹೂವ ಇಟ್ಟು ಒಂದು ಕ್ಷಣ ಆ ಕಡೆ ಈ ಕಡೆ ನೋಡಿ ವಾಪಸ್ ಹೋಗ್ತಾನೆ. ಮೋದಿ ಬರ್ತಾರಲ್ಲ ಹೂವ ಇಟ್ಟು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು ಪ್ರದಕ್ಷಿಣೆಯನ್ನ ಆ 37 ಜನರಿಗೆ ಹಾಕೊಂಡು ವಾಪಸ್ ನಮಸ್ಕಾರ ಮಾಡಿ ಹೋಗ್ತಾರಲ್ಲ, ಅವ್ರ ಎಷ್ಟರ ಮಟ್ಟಿಗೆ ಅವರ ಹೃದಯದ ವೇದನೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅದ್ಭುತವಾದ ವ್ಯಕ್ತಿಯನ್ನ ನಾವು ಪ್ರಧಾನ ಆಗಿ ಪಡ್ಕೊಂಡಿದ್ದೀವಿ. ನಾನು ಕಳೆದ 4 ದಿನಗಳಿಂದ ಅವ್ರ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡ್ತಿದ್ದೀನಿ. ನರೇಂದ್ರ ಮೋದಿ ಅವ್ರು ಹೇಗಿದ್ದಾರೆ ಅಂತಂದ್ರೆ ರಿವೇಂಜ್ ತೆಗೆದುಕೊಳ್ಳುವವರೆಗೂ ನೆಮ್ಮದಿ ಇಲ್ಲ ಎನ್ನೋ ತರದ ಅವರ ಮುಖಚರ್ಯೆ ನಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನರೇಂದ್ರ ಮೋದಿ ಅವ್ರ ಅದಕ್ಕೆ ಬೇಕಾಗಿರುವಂತ ಫ್ರೀಡಮ್ ಅನ್ನ ಈ ದೇಶದ ಸೈನಿಕರಿಗೂ ಕೊಟ್ಟಾಗಿದೆ ಅಂತ. ಆದ್ರೆ ಒಂದನ್ನು ಗಮನಿಸಿ, 2008 ಮುಂಬೈ ಬ್ಲಾಸ್ಟ್ ಆದಾಗ ಇವತ್ತು ನಾವು ಹೇಗೆ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡ್ಕೊಂಡು ಬಂದವು ಅವತ್ತು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ವಿ. ಮುಂಬೈ ಬ್ಲಾಸ್ಟ್ ಆದಾಗ ನಾನು ನೀವು ಮಾನವ ಸರಪಳಿ ಮಾಡಿದ್ವಿ. ಮುಂಬೈ ಬ್ಲಾಸ್ಟ್ ಆದಾಗ ನಾವು ಕಣ್ಣೀರು ಸುರಿಸಿದ್ವಿ, ನಾವು ಪತ್ರಗಳನ್ನು ಬರೆದ್ವಿ, ಪೇಪರ್ ಅಲ್ಲಿ ಬರೆದ್ವಿ, ಟಿವಿಯಲ್ಲಿ ಡಿಬೇಟ್ ಕೂತ್ವಿ, ಎಲ್ಲ ಮಾಡಿದ್ವಿ. ಆದ್ರೆ ಮುಂಬೈ ಬ್ಲಾಸ್ಟ್ ಆದಾಗ ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತ ಸರ್ಕಾರಕ್ಕೆ ಐಡಿಯಾ ಕೊಡ್ಲಿಲ್ಲ. ಮುಂಬೈ ಬ್ಲಾಸ್ಟ್ ಆದಾಗ ಯಾವತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಅಂತ ಸರ್ಕಾರಕ್ಕೆ ಐಡಿಯಾ ಕೊಡ್ಲಿಲ್ಲ. ಯಾಕೆ ಅಂದ್ರೆ ನೇತೃತ್ವದ ಮೇಲೆ ವಿಶ್ವಾಸವೇ ಇರಲಿಲ್ಲ. ಆದ್ರೆ ನರೇಂದ್ರ ಮೋದಿ ಬಂದಾಗ ನಂಗೆ ಬಹಳ ಆಶ್ಚರ್ಯ. ಏನ್ ಗೊತ್ತೇನು, ಹಳ್ಳಿ ಜನ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕು, ಯಾಕೆ ಮಾಡ್ತಾ ಇಲ್ಲ ಸರ್ಜಿಕಲ್ ಸ್ಟ್ರೈಕ್ ಅಂತ ನನಗೊಬ್ಬ ಕೂಗಾಡ್ಬಿಟ್ಟ ಫೋನ್ ಮಾಡಿ, ಯಾಕ್ರಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿಲ್ಲ ಸರ್ಕಾರ ಅಂತ. ನಾನಂದೆ ನರೇಂದ್ರ ಮೋದಿ ಬರೋವರೆಗೂ ಸರ್ಜಿಕಲ್ ಸ್ಟ್ರೈಕ್ ಪದಕ್ಕೆ ಅರ್ಥ ಗೊತ್ತಿರಲಿಲ್ಲ ನಿನ್ಗೆ. ಅವ್ರು ಬಂದ್ಮೇಲೆ ಮೊದಲನೇ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ಮೇಲೆ ಏನು ಅಂತ ಇವತ್ತು ಏಕಾಏಕಿ ಮಾಡಿ ಅಂತ ಹೇಳ್ತಿದ್ದೀವಲ್ಲ, ಇದು ವಿಶ್ವಾಸ. ನರೇಂದ್ರ ಮೋದಿ ಅವರು ಬಂದ್ಮೇಲೆ ನಮ್ಗೊಂದು ವಿಶ್ವಾಸ ಇದೆ, ಯುದ್ಧ ಮಾಡಿ ಅಂತ ನಾವು ಹೇಳಿದ್ರೆ ನರೇಂದ್ರ ಮೋದಿ ಯುದ್ಧ ಮಾಡ್ತಾರೆ ಅಂತ. ಮಿತ್ರ, 2008 ಇದೇ ತರದ ಆಕ್ರೋಶ ದೇಶದಲ್ಲಿ ವ್ಯಕ್ತವಾಯಿತು. ಆದ್ರೆ 6 ವರ್ಷಗಳ ಕಾಲ ಭಾರತ ಮಾತುಕತೆಯಲ್ಲಿ ಕಾಲ ಕಳಿತೆ ಹೊರತು ಯಾವತ್ತು ಬಿಫಿಟಿಂಗ್ ರಿಪ್ಲೈ ಕೊಡ್ಲಿಲ್ಲ. ಆದ್ರೆ ಮೊದಲನೇ ಬಾರಿಗೆ ಭಾರತ ಇವತ್ತು ಎಚ್ಚರಿಕೆ ಕೊಟ್ಟಿದೆ. ನರೇಂದ್ರ ಮೋದಿ ಅವರ ಮೊದಲನೇ ಸ್ಟೇಟ್ಮೆಂಟೇ ಅದು. ನರೇಂದ್ರ ಮೋದಿ ಅವರು ಹೇಳಿದ್ರು, ನೀವು ಬಹಳ ದೊಡ್ಡ ಪ್ರಮಾದವನ್ನ ಮಾಡಿದ್ದೀರಿ, ಇದಕ್ಕೆ ಅಷ್ಟೇ ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ತೀರಿ ಎನ್ನುವಂತ ಎಚ್ಚರಿಕೆ ಏನ್ ಕೊಟ್ರಲ್ಲ, ವೆಯ್ಟ್, ಸರಿಯಾಗಿ ಕಾಯಬೇಕು ಅಷ್ಟೇ. ನಮಗಿನ್ನು 3-4 ದಿನ ಆಗಿದೆ, ಅರ್ಜೆಂಟ್ ಇದೆ ನಮಗೆ, ಆಕ್ರೋಶ ಜಾಸ್ತಿ ಇರೋದ್ರಿಂದ. ಆದ್ರೆ ಅರ್ಜೆಂಟ್ನಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಬಹುದು, ಈ ದೇಶದ ಸೇನೆ ನಿರ್ಣಯ ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ರು, ಯಾವಾಗ ಎಲ್ಲಿ ಎಷ್ಟು ಪ್ರಮಾಣದಲ್ಲಿ ದಾಳಿ ಮಾಡಬೇಕು ಅನ್ನುವಂತ ಫ್ರೀಡಮ್ ಅನ್ನ ನಾನು ಸೇನೆಗೆ ಕೊಡ್ತೀನಿ, ಸೇನೆ ಏನ್ ಮಾಡುತ್ತೋ ಅದನ್ನ ಜಾಗತಿಕ ಮಟ್ಟದಲ್ಲಿ ಅನುಮೋದನೆ ಮಾಡೋದಷ್ಟೇ ನನ್ನ ಕೆಲಸ, ನಾನು ಜಗತ್ತನ್ನು ಒಲಿಸಿಕೊಡ್ತೀನಿ, ಏನ್ ಮಾಡಬೇಕೋ ಮಾಡಿ ಅಂತ. ಮಿತ್ರ, ಈ ತರದ ಹೇಳಿಕೆಯನ್ನ ಈ ದೇಶದಲ್ಲಿ ಈ ಹಿಂದೆ ಕೊಟ್ಟಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತ್ರ. ಈ ದೇಶದ ಸೈನಿಕರಿಗೆ ಈ ತರದ ಮಾತನ್ನು ಹೇಳಿದ್ರು, ಅದು ಬಿಟ್ರೆ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ನಿರ್ಧಾರ ಮಾಡಿ ಎಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ. ಆದ್ರೆ ದುರಂತ ಏನ್ ಗೊತ್ತೇನು, ಸರ್ವಪಕ್ಷಗಳ ಸಭೆಯನ್ನ ಕರೆದು ಆ ಸರ್ವಪಕ್ಷಗಳ ಸಭೆಯಲ್ಲಿ
ಈ ತರದ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇದ್ದಂತ ಕೆಲವು ಪಾರ್ಟಿಗಳು ಹಂಗ ನಿರ್ಣಯ ಕೊಡ್ಲಿಕ್ಕಾಗಲ್ಲ, ಸರ್ವ ಪಕ್ಷಗಳು ಸೇರಿ ಈ ಕೃತ್ಯವನ್ನು ಖಂಡಿಸ್ತೇವೆ ಅಂತ ಮಾತ್ರ ಹೇಳಿ ಅಂತ ಖಂಡನಾ ನಿರ್ಣಯವನ್ನಷ್ಟೇ ಕೈಗೊಂಡು ನರೇಂದ್ರ ಮೋದಿ ಅವರು ಕೈಯನ್ನು ಕಟ್ಟಾಕಿದ್ದಾರೆ. ಆದ್ರೆ ಈ ಮನುಷ್ಯ ಕೈ ಕಟ್ಟಿಸಿಕೊಳ್ಳೋರಲ್ಲ, ಸರಿಯಾದ ಸಂದರ್ಭದಲ್ಲಿ ಸರಿಯಾದ ದಾಳಿಯನ್ನು, ಸೂಕ್ತವಾದ ದಾಳಿಯನ್ನ ಸಂಘಟಿಸ್ತಾರೆ ಅಂತ. ಆ ದಾಳಿಯ ಮೊದಲನೇ ಪರಿಣಾಮ ಇವತ್ತು ಬಂದಿದೆ. ಪಾಕಿಸ್ತಾನದ ಅಥವಾ ಜೈಷ್ ಮೊಹಮ್ಮದ್ನ 3 ಜನ ಭಯೋತ್ಪಾದಕರನ್ನ ಇವತ್ತು ಅವರನ್ನೇ ಹುಡುಕಿ ಮನೆಗೆ ನುಗ್ಗಿ ಕೊಲ್ಲುವಂತ ಸಾಹಸವನ್ನ ಭಾರತೀಯ ಸೇನೆ ಮಾಡಿದೆಯಲ್ಲ, ನಾನು ಭಾರತೀಯ ಸೇನೆಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೀನಿ. ಆದ್ರೆ ಯೋಚನೆ ಮಾಡಿ, ಇವತ್ತು ಸೈನ್ಯದ ಬಲವೂ ಎಷ್ಟು ಜಾಸ್ತಿಯಾಗಿದೆ. ಕಳೆದ ಜನವರಿ 26ಕ್ಕೆ ನಾನು ಟಿವಿ ಚಾನೆಲ್ ನಲ್ಲಿ ಡಿಬೇಟಿಗೆ ಕೂತಿದ್ದೆ. ಡಿಬೇಟಿಗೆ ಕೂತಿದ್ದಾಗ, ಅಲ್ಲಿ ಮಾತನಾಡ್ತಾ ಕೂತಿದ್ದಾಗ, ಆ ಪರೇಡ್ ಅನ್ನು ನೋಡ್ಕೊಂಡು ಅದ್ರ ಬಗ್ಗೆ ವೀಕ್ಷಕ ವಿವರಣೆ ಕೊಡ್ತಾ ಇದ್ದವರು ಸಹಜವಾಗಿ ನನ್ನ ಜೊತೆ ಇದ್ದಂತ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರು, ಸರ್ ಇವತ್ತಿನ ಭಾರತೀಯ ಸೇನೆ ಹೇಗಿದೆ? ಅವರಂದ್ರು, ಸರ್ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಕಳೆದ ಕೆಲವಾರು ವರ್ಷಗಳ ಹಿಂದೆ ನಾವು ಹೇಗಿದ್ವಿ ಅಂತಂದ್ರೆ, ಪಾಕಿಸ್ತಾನದಿಂದ ಗುಂಡಿನ ದಾಳಿ ಬಂದ್ರೆ ನಮ್ಮ ಮೇಲಿನವರು ಆರ್ಡರ್ ಕೊಡೋಕ್ಕಿಂತ ಮುಂಚೆ ನಾವು ಪ್ರತಿದಾಳಿ ಮಾಡಬಾರದು ಅಂತ ನಿಯಮ ಇತ್ತು. ಆದ್ರೆ ಈಗ ಹಂಗಿಲ್ಲ ಸರ್, ಪಾಕಿಸ್ತಾನದವರು ಒಂದು ಗುಂಡಿನ ದಾಳಿ ಮಾಡಿದ್ರೆ ನರೇಂದ್ರ ಮೋದಿ ಹೇಳಿದ್ರಂತೆ, ನೀವು 10 ಗುಂಡಿನ ಪ್ರತಿದಾಳಿ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕೇ ಹೊರತು ನನ್ನ ಪರ್ಮಿಷನ್ಗೋಸ್ಕರ